ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಉಂಡ ಮನೆಯ ದ್ರೋಹ ದ್ರೋಹ ಬಗೆಯೋದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತಾಳ ಆ ಲೆಕ್ಕ. ಯಾಕೆಂದ್ರೆ ತನ್ನ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ? ಅಕಸ್ಮಾತ್ ಯಾರಾದ್ರೂ ಇವನ್ ಹಿಂದೂ ಇವನ್ ಮುಸ್ಲಿಂ ಕ್ರೈಸ್ತ ಅಂತ ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಅದಕ್ಕೊಂತಿರ್ತಂತರ ತಾಯಿಗಂಡ್ ಕೆಲಸನೇ ಅದು, ಅದೇ ಕೆಲಸ ಅದು. ಯಾಕೆಂದ್ರೆ ಇವರೇನ್ ದ್ರೋಹ ಮಾಡಿಲ್ಲ. ಯಾವ್ದು ಯಾರಾದ್ರೂ ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಉಂಡ ಮನೆಯ ದ್ರೋಹ ದ್ರೋಹ ಬಗೆಯೋದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತಾಳ ಆ ಲೆಕ್ಕ. ಯಾಕೆಂದ್ರೆ ತನ್ನ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ? ಅಕಸ್ಮಾತ್ ಯಾರಾದ್ರೂ ಇವನ್ ಹಿಂದೂ ಇವನ್ ಮುಸ್ಲಿಂ ಕ್ರೈಸ್ತ ಅಂತ ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಅದಕ್ಕೊಂತಿರ್ತಂತರ ತಾಯಿಗಂಡ್ ಕೆಲಸನೇ ಅದು, ಅದೇ ಕೆಲಸ ಅದು. ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಉಂಡ ಮನೆಯ ದ್ರೋಹ ದ್ರೋಹ ಬಗೆಯೋದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತಾಳ ಆ ಲೆಕ್ಕ. ಯಾಕೆಂದ್ರೆ ತನ್ನ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ? ಅಕಸ್ಮಾತ್ ಯಾರಾದ್ರೂ ಇವನ್ ಹಿಂದೂ ಇವನ್ ಮುಸ್ಲಿಂ ಕ್ರೈಸ್ತ ಅಂತ ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಅದಕ್ಕೊಂತಿರ್ತಂತರ ತಾಯಿಗಂಡ್ ಕೆಲಸನೇ ಅದು, ಅದೇ ಕೆಲಸ ಅದು. ಯಾಕೆಂದ್ರೆ ಇವರೇನ್ ದ್ರೋಹ ಮಾಡಿಲ್ಲ. ಯಾವ್ದು ಯಾರಾದ್ರೂ ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಉಂಡ ಮನೆಯ ದ್ರೋಹ ದ್ರೋಹ ಬಗೆಯೋದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತಾಳ ಆ ಲೆಕ್ಕ. ಯಾಕೆಂದ್ರೆ ತನ್ನ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ? ಅಕಸ್ಮಾತ್ ಯಾರಾದ್ರೂ ಇವನ್ ಹಿಂದೂ ಇವನ್ ಮುಸ್ಲಿಂ ಕ್ರೈಸ್ತ ಅಂತ ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಅದಕ್ಕೊಂತಿರ್ತಂತರ ತಾಯಿಗಂಡ್ ಕೆಲಸನೇ ಅದು, ಅದೇ ಕೆಲಸ ಅದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.